ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಕಳೆದ ಹಲವಾರು ಸೆಷನ್ಗಳಲ್ಲಿ ನಾವು ಓಪನ್ ಶಾಟ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಗ್ಗೆ ತುಂಬ ವಿಷಯನ ಕಲಿತಾ ಬಂದಿದ್ದೀವಿ. ಅದನ್ನು ಪ್ರಾಕ್ಟೀಸ್ ಕೂಡ ಮಾಡಿದ್ವಿ. ಸಿಂಪಲ್ಲಾಗಿ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಸ್ನ ತೊಗೊಂಡು ಅದನ್ನು ಹೇಗೆ ಮಾಡೋದು ಅದ್ರ ಬಗ್ಗೆ ಎಲ್ಲ ನಿಮಗೆ ಕಲಿಸ್ತಾ ಬಂದಿದ್ದೀವಲ್ವಾ. ಸೊ ಅದೆಲ್ಲ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಸೊ ಈ ಓಪನ್ ಶಾಟ್ ವಿಡಿಯೋ ಸರಣಿನಲ್ಲಿ, ವಿಡಿಯೋ ಸೀರೀಸಲ್ಲಿ ನಾವು ಮಾಡ್ತಾ ಇರೋದು ಕೊನೆ ವಿಡಿಯೋ. ಸೊ ನಾವು ಕಳೆದ 7-8 ವಿಡಿಯೋನಲ್ಲಿ ನಿಮಗೆ ತುಂಬ ಚಿಕ್ಕ ಪ್ರಾಜೆಕ್ಟ್ಸ್ನ ತೊಗೊಂಡು ಹಲವಾರು ನಿಮಗೆ ಅದರ ಒಳಗಡೆ ಇರೋ ನಿಮಗೆ ಟೂಲ್ನ ತೋರಿಸ್ತೀನಿ. ಈ ಸಾಫ್ಟ್ವೇರ್ ಟೂಲ್ ಬಗ್ಗೆ ನಿಮಗೆ ಹಲವಾರು ವಿಷಯಗಳನ್ನು, ನಿಮಗೆ ತುಂಬ ಮುಖ್ಯವಾಗಿ ಬಿಗಿನರ್ಸಿಗೆ, ಅದು ಫಸ್ಟ್ ಟೈಮ್ ಕಲಿಯೋರಿಗೆ ಏನೇನೆಲ್ಲ ಅವಶ್ಯಕತೆ ಅದರ ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ಕ್ಲೀನಾಗಿ ತೋರಿಸಿದ್ದೀವಿ. ನಿಮಗೆ ಇವತ್ತಿನ ಈ ವಿಡಿಯೋ ಮಾಡ್ತಾ ಇರೋ ಮುಖ್ಯ ಉದ್ದೇಶ ಈ ವಿಡಿಯೋನಲ್ಲಿ ನಿಮಗೆ, ಸೊ ಇದುವರೆಗೂ ನಮ್ಮ ವಿಡಿಯೋಸ್ನ ನೋಡಿ ನೀವೆಲ್ಲ ಕೆಲವು ಪ್ರಾಕ್ಟೀಸ್ನ ಮಾಡ್ತಾ ಇರ್ತಾರೆ, ಕೆಲವು ಐಡಿಯಾಸ್ ಬಂದಿರುತ್ತೆ, ಅದಕ್ಕಿಂತ ಇನ್ನೂ ಜಾಸ್ತಿ ನಿಮಗೆ ಐಡಿಯಾಸ್ನ ಕೊಡಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಈ ವಿಡಿಯೋನಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ನೋಡ್ಬೋದು ನೀವು ಪ್ರಾಜೆಕ್ಟ್ ಐಡಿಯಾಸ್ ಪ್ರಾಕ್ಟೀಸ್ ಅಟ್ ಹೋಮ್ ಅಂದರೆ, ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಸಿಸ್ಟಮ್ ಏನಾದರೂ ಇದ್ದರೆ, ಕಂಪ್ಯೂಟರ್ ಇದ್ದರೆ, ಸೊ ಈ ಥರ ವಿಡಿಯೋ ಎಡಿಟಿಂಗ್ನ ಯಾವ ಥರ ಕಲಿಬೋದು ಸಿಂಪಲ್ ಒಂದು ಎಕ್ಸಾಂಪಲ್ ಮೂಲಕ ಅಂತ ನಿಮಗೆ ತೋರಿಸ್ಲಿಕ್ಕೆ ನಾನು ನಿಮಗೆ ಈ ವಿಡಿಯೋನ ಮಾಡ್ತಾ ಇರೋದು. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಫಸ್ಟ್ಗೆ ಇಲ್ಲಿ 3 ಲೆವೆಲ್ಸ್ ಅಂತ ಮಾಡಿದ್ದೀವಿ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ. ಲೆವೆಲ್ 1 ಅಂತೂ ಇನ್ನು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಈ ವಿಡಿಯೋ ಎಡಿಟಿಂಗ್ ಅನ್ನೋ ವಿಷಯನ, ಕಾನ್ಸೆಪ್ಟ್ನ ಕಲಿಯೋರಿಗೆ. ನೆಕ್ಸ್ಟ್ ಲೆವೆಲ್ 2 ಇದನ್ನು ಕಲಿತ ಮೇಲೆ ನೆಕ್ಸ್ಟ್ ಲೆವೆಲ್ 2 ಹೋಗ್ತೀರಾ, ನಂತರ ಲೆವೆಲ್ 3 ಹೋಗ್ತೀರಾ. ಇದು ಶಿಕ್ಷಕರು ಕಲಿಬೋದು, ಜೊತೆಗೆ ಸೊ ವಿದ್ಯಾರ್ಥಿಗಳು ಯಾರಾದರೂ ಇಂಟ್ರೆಸ್ಟ್ ಇರೋರು ವಿಡಿಯೋ ಎಡಿಟಿಂಗನ್ನು ಕಲಿಯೋರಿಗೆ, ಅವ್ರು ಕೂಡ ಕಲಿಬೋದು. ಸೊ ಪ್ರಾಕ್ಟೀಸ್ ಅಟ್ ಹೋಮ್ ಅಂದರೆ ನೀವು ಯಾವಾಗಾದರೂ ಫ್ರೀ ಇದ್ದಾಗ ಕಲಿಬೋದು. ಸೊ ಈ ಲೆವೆಲ್ 1 ಕಲಿಯೋದಕ್ಕಿಂತ ಮುಂಚೆ ನೀವು ಫಸ್ಟು ಆ ಟೂಲ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನೀವು ಆ ಟೂಲ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ವಿಡಿಯೋಸ್ನ ನೋಡಬೇಕಾಗುತ್ತೆ. ಸೊ ನಮ್ಮ ವಿಡಿಯೋ ಸರಣಿ ದಯವಿಟ್ಟು ಯಾವುದು ಮಿಸ್ ಮಾಡಬೇಡಿ. ಮೊದಲಿಂದ ನಾವು ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದೀವಲ್ಲ, ಸೊ ಸೆಷನ್ 1 ಸೆಷನ್ ನೆಕ್ಸ್ಟ್ ಯಾವ ಒಂದಾದ್ಮೇಲೆ ಒಂದು ದಯವಿಟ್ಟು ನೋಡ್ತಾ ಬನ್ನಿ. ಆ ಸೆಷನ್ಸಲ್ಲಿ ನಾವು ಒಂದು ಚಿಕ್ಕ ಪ್ರಾಜೆಕ್ಟ್ನ ಮೂಲಕ ಕೆಲವು ವಿಷಯಗಳನ್ನು, ಎಲ್ಲ ವಿಷಯಗಳನ್ನು ನಾವು ಕವರ್ ಮಾಡಿದ್ದೀವಿ. ಒಂದು ಸಲ ನಿಮಗೆ ಆ ಟೂಲ್ ಚೆನ್ನಾಗಿ ಅರ್ಥ ಆಯಿತು ಅಂದರೆ, ಸೊ ನಿಮಗೆ ತಲೆಯಲ್ಲಿ ಐಡಿಯಾಸ್ ಹೊಳಿಯೋಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿಡಿಯೋ ಅಂದಮೇಲೆ ನಾನು ಹೇಳ್ದಲ್ಲ, ಸೊ ವಿಡಿಯೋ ಅಂತ ಬಂದಾಗ ವಿಡಿಯೋಗೆ ನಾನು ಇನ್ನೊಂದು ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಅಂದರೆ ಡಿಜಿಟಲ್ ಸ್ಟೋರಿ ಟೆಲ್ಲಿಂಗ್. ಇದೊಂದು ಡಿಜಿಟಲ್ ಮಾಧ್ಯಮ ಅಲ್ವಾ? ಸೊ ಈ ಡಿಜಿಟಲ್ ಮಾಧ್ಯಮದಲ್ಲಿ ನಾವು ಕಥೆನ ಹೇಳಕ್ಕೆ ಹೊರಟಿದ್ದೀವಿ. ಸೊ ಈ ಕಥೆನ ಹೇಳಬೇಕಂದ್ರೆ ನಾವು ಎಷ್ಟು ಚೆನ್ನಾಗಿ ಹೇಳ್ತೀವಿ ನಮ್ಮ ಕ್ರಿಯಾಶೀಲತೆಗೆ ಬಿಟ್ಟಿದ್ದು. ಸೊ ನೀವು ಒಂದು ಟೂಲ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಆ ಮೂಲಕ ನೀವು ಒಂದು ವಿಡಿಯೋನ ನೀವೇ ರೆಡಿ ಮಾಡ್ತೀರ, ನಂತರ ಅದನ್ನು ಎಡಿಟಿಂಗ್ ಮಾಡ್ತೀರ, ಎಡಿಟಿಂಗ್ ಮಾಡಿ ನೀವು ಬೇರೆಯವ್ರ ಜೊತೆ ಶೇರ್ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ಈ ಥರ ಫಸ್ಟು ವಿಡಿಯೋಸ್ ಎಲ್ಲ ದಯವಿಟ್ಟು ನೋಡಿ ಫಸ್ಟ್ ಕ್ಲೀನಾಗಿ, ಒಂದರಾದ್ಮೇಲೆ ಒಂದು ನಿಮಗೆ ಟೂಲ್ ಎಲ್ಲ ಚೆನ್ನಾಗಿ ಅರ್ಥ ಆದಮೇಲೆ ಸೊ ಲೆವೆಲ್ 1, ಸೊ ಲೆವೆಲ್ 1ಗೆ ಬರೋಣ. ಲೆವೆಲ್ 1 ಅಂತ ಬಂದಾಗ ನಾನು ನಿಮಗೊಂದು ಪ್ರಾಜೆಕ್ಟ್ ಎಕ್ಸ್ಪ್ಲೇನೇ ಮಾಡಿದ್ದೀನಿ ಅಲ್ಲಿ. ಸೊ ಇದರಲ್ಲಿ ನಿಮಗೆ ನಾನು ಏನು ಮೊದಲಿಂದ ತೋರ್ಸೋಕ್ಕೆ ಹೋಗಲ್ಲ, ನಾನೊಂದು ಆಗಲೇ ಮಾಡಿರೋ ಪ್ರಾಜೆಕ್ಟ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ನನ್ನ ಸೆಷನಲ್ಲಿ, ನನ್ನ ವಿಡಿಯೋ ಸೆಷನಲ್ಲಿ ತೋರಿಸಿರೋದೇ ಇದು ಫಸ್ಟ್ ಲೆವೆಲ್ 1. ಫಸ್ಟ್ ಈ ಟೂಲ್ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೋಬೇಕು. ಈ ಟೂಲ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಾಗ ನಿಮಗೆ, ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಟೋಟಲ್ಲು, ಸೊ ಫಸ್ಟು ಈ ವಿಡಿಯೋ ಎಡಿಟಿಂಗ್ ಆಗಿರೋದ್ರಿಂದ ವಿಡಿಯೋ ಎಡಿಟಿಂಗಲ್ಲಿ ವಿಡಿಯೋ ಬರುತ್ತೆ, ಆಡಿಯೋ ಬರುತ್ತೆ, ಇಮೇಜ್ ಬರುತ್ತೆ. ಲೆವೆಲ್ 1 ಸ್ಟಾರ್ಟಿಂಗಲ್ಲಿ ಬರೀ ಇಮೇಜ್ನ ತೊಗೊಂಡು ಒಂದು ಸ್ಲೈಡ್ ಶೋ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಈ ಸ್ಲೈಡ್ ಶೋನಲ್ಲಿ ನಾವು ನಿಮಗೆ ಸೊ ಕೆಲವು ಇಮೇಜಸ್ನ ಹಾಕಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಕೊಡೋದು, ನಾನು ಇಲ್ಲಿ ತೋರಿಸ್ಬೋದು ನಿಮಗೆ, ನಿಮಗೆ ಅದಕ್ಕೆ ಐಡಿಯಾಸ್ ಕೊಟ್ಟಿರೋದು. ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಹಂಪಿ ಅಂತ ಒಂದು ಕಾನ್ಸೆಪ್ಟ್ನ ತೊಗೊಂಡು ಹಂಪಿ ಬಗ್ಗೆ ನಾನು ಒಂದು ಸ್ಲೈಡ್ ಶೋ ರೆಡಿ ಮಾಡಿದ್ದೀನಿ. ಸೊ ಇಲ್ಲಿ ಇಮೇಜಸ್ ಹಾಕಿದ್ದೀನಿ, ಮೇಲೆ ಕೆಲವು ಟೈಟಲ್ಸ್ನ ಕೊಟ್ಟಿದ್ದೀನಿ, ಇಲ್ಲಿ ನೋಡ್ಬೋದು ನೀವು. ಸೊ ಟೈಟಲ್ಸ್ನ ಕೊಟ್ಟಿದ್ದೀನಿ, ಕೆಳಗಡೆ ಒಂದು ಮ್ಯೂಸಿಕ್ ಕೊಟ್ಟಿದ್ದೀನಿ. ಅದೇ ರೀತಿ ನೀವು, ಇದು ಹಂಪಿಗೆ ಸಂಬಂಧಪಟ್ಟಿದ್ದು, ಅದೇ ರೀತಿ ನೀವು ಇಲ್ಲಿ ಏನು ಮಾಡ್ಬೋದು, ಸೊ ಟೂರಿಸಂ ಬಗ್ಗೆ ನಿಮಗೆ ಏನಾದರೂ ನಿಮಗೆ ಯಾವುದು ಇಷ್ಟ ಬರುತ್ತೋ ಆ ಲೊಕೇಶನ್ಸ್ನ ತೊಗೊಳ್ಳಿ, ಅದು ಕೆಲವು ಇಮೇಜಸ್ನ ತೊಗೊಂಡು ನೀವು ಒಂದು ಟ್ರ್ಯಾಕಲ್ಲಿ ಹಾಕ್ಕೊಂಡು, ಇಲ್ಲಿ ಈ ಥರ ಟ್ರ್ಯಾಕಲ್ಲಿ ಹಾಕ್ಕೊಂಡು ಟೈಟಲ್ಸ್ನ ಕೊಟ್ಟು ಟ್ರಾನ್ಸಿಷನ್ ಆನಿಮೇಷನ್ಸ್ ಬಗ್ಗೆನೂ ನಮ್ಮ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ದಯವಿಟ್ಟು ಹೋಗಿ ನೋಡಿ. ಸೊ ಈ ಥರ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡಿ, ಒಂದು ಮ್ಯೂಸಿಕ್ ಏನಾದರೂ ಇದ್ದರೆ ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಸಿಂಕ್ ಮಾಡಿ, ಇಲ್ಲಿ ಕೆಳಗೆ ನೋಡ್ಬೋದು ಇದು ಮ್ಯೂಸಿಕ್, ಇದು ಇದನ್ನು ಬ್ಯಾಕ್ಗ್ರೌಂಡಲ್ಲಿ ಸಿಂಕ್ ಮಾಡಿ ನೀವು ರೆಂಡ್ರಿಂಗ್ ಅಂತ ಕೊಟ್ಟರೆ ಒಂದು ವಿಡಿಯೋ ರೆಡಿ ಆಗುತ್ತೆ ನಿಮಗೆ. ಸೊ ಇದು ಮೊದಲನೇ ಲೆವೆಲಲ್ಲಿ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ. ಇಲ್ಲಿ ಹಲವಾರು ವಿಷಯಗಳಿದೆ, ಟ್ರಾವೆಲ್ ಲೊಕೇಶನ್ಸ್ ಇದೆ, ಮತ್ತು ಹಬ್ಬಗಳಿದೆ, ಫುಡ್ಸ್ ಇದೆ, ನಮ್ಮ ಆಹಾರಗಳು, ಯಾವ್ದು ವೆರೈಟಿ ನಿಮ್ಗೆ ಇಷ್ಟ ಬಂದಿದ್ದು, ಜೊತೆಗೆ ಕಾರು, ಸೊ ಆಟೋಮೊಬೈಲ್ಸ್, ವಾಹನಗಳು, ಕಾರ್ ಇರ್ಬೋದು, ಬಸ್ ಇರ್ಬೋದು, ಮತ್ತು ಟ್ರೈನ್ ಇರ್ಬೋದು, ಏರೋಪ್ಲೇನ್ ಇರ್ಬೋದು, ಯಾವ್ದು ಬೇಕಾದರೂ ಇರ್ಬೋದು. ನೆಕ್ಸ್ಟು ನಿಮ್ಮ ಶಾಲೆಯಲ್ಲಿ ಏನಾದರೂ ಫಂಕ್ಷನ್ ನಡೆದಿದೆ ಅಂದರೆ ಆ ಫೋಟೋಸ್ನ ಬೇಕಾದರೂ ತೊಗೊಂಡು ನೀವು ಒಂದು ವಿಡಿಯೋನ ರೆಡಿ ಮಾಡ್ಬೋದು. ಅಥವಾ ಏನಾದರೂ ಒಂದು ಸ್ಪೋರ್ಟ್ಸ್ ಡೇ ನಡೆದಿದೆ, ಅಥವಾ ಯಾವುದಾದ್ರೂ ನಿಮ್ಮ ಫೇವ್ರೇಟ್ ಕ್ರೀಡೆ ಯಾವುದಾದ್ರೂ ಇದ್ದರೆ, ಕ್ರಿಕೆಟ್ ಇರ್ಬೋದು, ಅಥವಾ ಖೋಖೋ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಸೊ ಎಲ್ಲ ಮಿಕ್ಸ್ ಮಾಡ್ಕೊಬೇಕಂದ್ರೆ ಒಂದು ಸ್ಲೈಡ್ ಶೋನ ರೆಡಿ ಮಾಡ್ಬೋದು. ಇಲ್ಲಿ ಜಸ್ಟ್ ನಾವು ಫಸ್ಟು ಈ ಟೈಟಲ್ನ ಅರ್ಥ ಮಾಡ್ಕೊಳ್ಳಿ, ಹಿನ್ನೆಲೆ ಸಂಗೀತದೊಂದಿಗೆ ಸ್ಲೈಡ್ ಶೋ. ಒಂದು ಸ್ಲೈಡ್ ಶೋ ಮಾಡಬೇಕಂದ್ರೆ ನಿಮಗೆ ಇಮೇಜಸ್ ಬೇಕಾಗುತ್ತೆ,
ಇಮೇಜಸ್ ಎಲ್ಲ ಸೇರಿಸಿ ಅದಕ್ಕೊಂದು ಟ್ರಾನ್ಸಿಷನ್ ಅನಿಮೇಷನ್ ಅಂತ ಕೊಟ್ಟು ಒಂದು ಮ್ಯೂಸಿಕ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಕೊಟ್ಟಾಗ ಒಂದು ವಿಡಿಯೋ ರೆಡಿ ಆಗುತ್ತೆ, ಅದನ್ನ ರೆಂಡರ್ ಮಾಡಬೇಕಾಗುತ್ತೆ ಕೊನೆಗೆ. ಅದ್ರ ಜೊತೆಗೆ ಅಥವಾ ನಿಮಗೆ ಏನಾದರೂ ಮಿಕ್ಸ್ ಆಫ್ ಟಾಪಿಕ್ಸ್ ಅಂತ ಹೇಳಿದಲ್ಲ, ಸೊ ಯಾವುದಾದ್ರು ವಿಷಯಗಳ ಬಗ್ಗೆ ಮಿಶ್ರಣ, ನಿಮಗೆ ಯಾವುದಾದ್ರು ಟಾಪಿಕ್ಸ್ನ ತಗೋಬೋದು ಅಥವಾ ನಿಮಗೆ ಇದಲ್ಲಿ ಇಲ್ಲಿ ಇರೋದು ಅಲ್ಲದೆ ನಿಮಗೆ ಬೇರೆ ವಿಷಯಗಳ ಬಗ್ಗೆ ಯಾವ್ದಾದ್ರು ನಿಮಗೆ ವಿಡಿಯೋ ಮಾಡಬೇಕಾ, ಆ ಥರದ್ದು ವಿಷಯದ ನಿಮಗೆ ಫಸ್ಟ್ ಮಾಹಿತಿನ ತಗೊಳ್ಳಿ, ಅದನ್ನು ಅದ್ರ ಬಗ್ಗೆ ವಿಡಿಯೋನ ರೆಡಿ ಮಾಡಿ, ಒಂದು ಸ್ಲೈಡ್ ಶೋನ ರೆಡಿ ಮಾಡಿ, ಅದಕ್ಕೆ ಮ್ಯೂಸಿಕ್ ಕೊಟ್ಟು ರೆಂಡರ್ ಮಾಡಿ. ಇದು ಮೊದಲನೇ ಹಂತ. ಫಸ್ಟ್ ಎಲ್ಲ ಫಸ್ಟ್ ಟೂಲ್ ಎಲ್ಲ ಚೆನ್ನಾಗಿ ತಿಳ್ಕೊಂಡ ಮೇಲೆ, ಸೊ ಲೆವೆಲ್ ಒನ್ ಬೇಸಿಕ್ಸ್ ಅಲ್ಲಿ ನೀವು ಇಷ್ಟ ಮಾಡಿ. ಸೊ ನೆಕ್ಸ್ಟ್ ಲೆವೆಲ್ ಟೂ ಬಂದಾಗ ಇದಕ್ಕೆ ಸ್ವಲ್ಪ ಮುಖ್ಯ, ಇಲ್ಲೆಲ್ಲ ಬರೀ ನಾವು ಇಮೇಜಸ್ ತೊಗೊಂಡಿದ್ವಿ, ಇಲ್ಲಿ ಕೆಲವು ಸ್ಯಾಂಪಲ್ ವಿಡಿಯೋಸು, ಅದ್ರ ಬಗ್ಗೆ ನಾವು ಟಾಪಿಕ್ಸ್ ಅಂತ ಬಂದಾಗ ಇದ್ರ ಬಗ್ಗೆ ಇರೋ ವಿಷಯಗಳು, ಈ ವಿಷಯಗಳ ಬಗ್ಗೆನೆ ನಾವು ಕೆಲವು ವಿಡಿಯೋಸ್ನ ಸ್ಯಾಂಪಲ್ ವಿಡಿಯೋಸ್ನ ತಗೋಬಹುದು. ಅದಕ್ಕೆ ನಾನು ಇಲ್ಲಿ ತೋರಿಸೋದ್ರೆ ನಿಮಗೆ ನಿಮಗೊಂದು ತೋರಿಸಿದ್ದೀನಿ, ಇಲ್ಲಿ ತೋರಿಸ್ತೀನಿ ಇಲ್ಲಿ. ಸೊ ಈ ವಿಡಿಯೋಗಳು ನನ್ನ ಹತ್ರ ಇವೆಲ್ಲ ಚಿಕ್ಕ ಚಿಕ್ಕ ವಿಡಿಯೋಸ್ ಇವೆಲ್ಲ, ಇಲ್ಲಿ ಇಮೇಜು ಇದೆ ಜೊತೆಗೆ ನಾನು ವಿಡಿಯೋಸ್ ಕೂಡ ಹಾಕಿದ್ದೀನಿ. ಸೊ ಇಲ್ಲಿ ವಿಡಿಯೋಸ್ ಇದೆ, ನಾನು ಪ್ಲೇ ಮಾಡ್ತೀನಿ ಬೇಕಾದ್ರೆ ನೋಡಿ. ಸೊ ಈ ತರ ನೀವು ವಿಡಿಯೋಸ್ನ ಹಾಕೊಂಡು ಜೊತೆಗೆ ಬೇಕಂದ್ರೆ ಇದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಕೊಂಡು, ಸೊ ಅದ್ರ ಜೊತೆಗೆ ಇಲ್ಲಿ ಇಮೇಜಸ್ನ ಕೂಡ ಆಡ್ ಮಾಡ್ಕೋಬಹುದು. ಇಲ್ಲಿ ಕೂಡ ನಾವು ಟ್ರಾನ್ಸಿಷನ್ ಅನಿಮೇಷನ್ ಎಲ್ಲಿ ಬೇಕಾದ್ರೂ ಹಾಕೋಬಹುದು, ನಿಮಗೆ ಇಷ್ಟ ಆಗಿದ್ದು ಟ್ರ್ಯಾಕ್ ಮೇಲೆ. ಸೊ ಇದನ್ನ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಇದು ಲೆವೆಲ್ ಟೂ. ಸೊ ಇದು ನೆಕ್ಸ್ಟ್ ಬಂದು ಇಲ್ಲಿ ಏನಿದೆ, ಸೊ ಇದು ಲೆವೆಲ್ ಟೂ. ಇದ್ರ ಬಗ್ಗೆ ನಿಮಗೆ ಏನಾದರೂ ವಿಷಯಗಳು ಬೇಕು ಅಂದ್ರೆ ಇಲ್ಲಿರೋ ವಿಷಯಗಳ ಬಗ್ಗೆ ನೀವು ತಗೊಳ್ಳಿ. ಸೊ ಮಿಕ್ಸ್ ತಗೊಳ್ಳಿ, ಅದ್ರ ಬಗ್ಗೆ ಇಲ್ಲಿ ನಾವು ಇಮೇಜಸ್ ಅಂದ್ರೆ ಪಿಕ್ಚರ್ಸ್ನ ತಗೊಳ್ತೀವಿ, ಇಲ್ಲ ಅದರದ್ದು ವಿಡಿಯೋಸ್ನ ತಗೊಳ್ತೀವಿ. ನಿಮಗೆ ವಿಡಿಯೋಸ್ ಎಲ್ಲಿ ಸಿಗುತ್ತೋ ಇಂಟರ್ನೆಟ್ ಮೂಲಕ ತಗೋಬಹುದು ಅಥವಾ ನಿಮ್ಮ ಮೊಬೈಲಲ್ಲಿ ಯಾವ್ದಾದ್ರು ಇದ್ದು ತಗೋಬಹುದು. ಸೊ ಸ್ಯಾಂಪಲ್ ಸಿಗುತ್ತೆ, ನಾನು ಆಗಲೇ ವಿಡಿಯೋನಲ್ಲಿ ಹೇಳಿದೆ, ನಿಮ್ಮ ಇಂಟರ್ನೆಟ್ ಆಕ್ಸೆಸ್ ಇದ್ರೆ ಇಂಟರ್ನೆಟ್ ಅಲ್ಲಿ ಇಂಟರ್ನೆಟ್ ಮೂಲಕ ನೀವು ಕೆಲವು ಸ್ಯಾಂಪಲ್ ವಿಡಿಯೋಸ್ನ ಡೌನ್ಲೋಡ್ ಮಾಡ್ಕೋಬಹುದು. ಕೆಲವು ವೆಬ್ಸೈಟ್ ನಾನು ಶೇರ್ ಮಾಡಿದ್ದೀನಿ ಒಂದು ವಿಡಿಯೋನಲ್ಲಿ, ದಯವಿಟ್ಟು ಹೋಗಿ ನೋಡಿ, ಒಂದು ಆರ್ಡರ್ ನೋಡ್ತಾ ಬಂದಾಗ ನಿಮಗೆ ಅದು ಸಿಗುತ್ತೆ. ಸೊ ದಯವಿಟ್ಟು ಅಲ್ಲಿ ಹೋಗಿ ನೋಡಿ, ಸೊ ವಿಷಯಗಳ ಬಗ್ಗೆ ನಿಮಗೆ ಕ್ಲೀನ್ ಆಗಿ ತಿಳಿಯುತ್ತೆ. ಸೊ ಇವೆರಡು ನಿಮಗೆ ಒಂದು ಕಾನ್ಫಿಡೆನ್ಸ್ ಅಂತ ಬಂತು, ನಿಮಗೆ ಹೌದು ನನಗೆ ವಿಡಿಯೋ ಎಡಿಟಿಂಗ್ ಮತ್ತೆ ಫಸ್ಟ್ ವಿಡಿಯೋ ಕ್ರಿಯೇಟ್ ಮಾಡಬೇಕು. ಸೊ ವಿಡಿಯೋ ಕ್ರಿಯೇಟ್ ಮಾಡಿ ಅದನ್ನ ಎಡಿಟ್ ಮಾಡೋದು ಸ್ವಲ್ಪ ಪ್ರಾಕ್ಟೀಸ್ ನಿಮಗೆ ಚೆನ್ನಾಗಿ ಬಂದಾಗ, ಸೊ ನೆಕ್ಸ್ಟ್ ಇದು ಲೆವೆಲ್ ತ್ರೀ, ಸ್ವಲ್ಪ ಅಡ್ವಾನ್ಸ್. ಇದು ಮುಖ್ಯವಾಗಿ ಶಿಕ್ಷಕರಿಗೆ ಹೆಲ್ಪ್ ಆಗಲಿ ಅಂತ, ಸಹಾಯ ಆಗಲಿ ಅಂತ ಇದು ನಾನು ಲೆವೆಲ್ ತ್ರೀ ಮಾಡಿರೋದು. ಸೊ ನೆಕ್ಸ್ಟ್ ಇದು ಇದೆಲ್ಲ ಮಕ್ಕಳು ಮಾಡ್ಬೋದು, ಇದು ಮತ್ತೆ ಸೊ ಮಕ್ಕಳು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು, ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಂತರ ಇದು ಲೆವೆಲ್ ತ್ರೀ ಸ್ವಲ್ಪ ಅಡ್ವಾನ್ಸು, ಇದರಲ್ಲಿ ನೀವು ಶಿಕ್ಷಕರಿಗೆ ಅಂತಲೇ ನಾನು ಇದನ್ನ ಸೆಕ್ಷನ್ ನ ಸಪರೇಟ್ ಆಗಿ ಮಾಡಿದ್ದೀನಿ. ಸೊ ಶಿಕ್ಷಕರು ಏನಾದರೂ ನಿಮಗೆ ಶೈಕ್ಷಣಿಕ, ಸೊ ಶೈಕ್ಷಣಿಕ ಟ್ಯೂಟೋರಿಯಲ್ಸ್ ಏನಾದರೂ ನೀವು ಮಾಡ್ತಾ ಇದ್ರೆ, ಶೈಕ್ಷಣಿಕ ಟ್ಯೂಟೋರಿಯಲ್ ವಿಡಿಯೋಗಳನ್ನು ನೀವೇನಾದರೂ ಮಾಡಬೇಕು ಅಂದ್ರೆ, ಸೊ ಈ ರೀತಿಯಲ್ಲಿ ಮಾಡ್ಬೋದು. ಇದನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಎರಡು ಉದಾಹರಣೆ ಕೆಲವು ಪ್ರಾಜೆಕ್ಟ್ನ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು. ಇಲ್ಲಿ ಲೆವೆಲ್ ತ್ರೀ ಅಂತ ನಾನು ತೋರಿಸ್ತೀನಿ, ಇವೆಲ್ಲ ಪ್ರಾಜೆಕ್ಟ್ಸ್ ಆಕ್ಚುಲಿ. ಸೊ ಇವೆಲ್ಲ ಏನು, ನಾವು ಸ್ವಯಂ ಕಲಿಕಾ ವಿಡಿಯೋಸ್ನ ನೋಡ್ತಾ ಇದ್ದೀರಲ್ವಾ, ಇದು ಕೂಡ ಒಂದು ಪ್ರಾಜೆಕ್ಟ್ ಅಂತಲೇ ಅನ್ಕೊಳ್ಳಿ. ಸೊ ಇದೊಂದು ಪ್ರಾಜೆಕ್ಟ್ ಇದೆ, ಅದಲ್ಲದೆ ನಿಮಗೆ ನಮ್ಮ ಮಕ್ಕಳು ವಿಜ್ಞಾನ ಪ್ರಯೋಗನ ಸುಲಭವಾಗಿ ಕಲೀಲಿಕ್ಕೆ, ಸೊ ನಾವು ಕೆಲವು ವಿಡಿಯೋಸ್ನ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ವಿ. ಆ ವಿಡಿಯೋಸ್ನ ಮಾಡೋದು ಹೇಗೆ, ಆ ವಿಡಿಯೋಸ್ನ ನಾವು ಹೇಗೆ ಮಾಡ್ತೀವಿ, ಅದನ್ನ ಎಡಿಟ್ ಮಾಡೋದು ಹೇಗೆ, ಇದು ಕೂಡ ಒಂದು ಪ್ರಾಜೆಕ್ಟ್ನ. ಇದು ಮೂಲಕ ನಿಮಗೊಂದು ಐಡಿಯಾ ಕೊಡಲಿಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನೆಲ್ಲ ನಾನು ಆಗಲೇ ರೆಡಿ ಮಾಡಿರೋದು. ಈ ವಿಡಿಯೋಸ್ನ ನಾವಾಗಲೇ ನಮ್ಮ ವಿಡಿಯೋಸ್ನಲ್ಲಿ ನಮ್ಮ ಏನು ಸೆಷನ್ಸಲ್ಲಿ ನಾವಾಗಲೇ ಈ ಥರ ಪ್ರಾಜೆಕ್ಟ್ನ ನಾನು ತೋರಿಸಿದ್ದೀನಿ, ಇದೇ ಪ್ರಾಜೆಕ್ಟ್ನ ತೋರಿಸಿದ್ದೀನಿ. ನೀವು ಹೋಗಿ ದಯವಿಟ್ಟು ನೋಡಿ, ಆ ಐಡಿಯಾನ ಇಟ್ಕೊಂಡು ನೀವು ಬೇಕಂದ್ರೆ ಒಂದು ಮಾಡ್ಬೋದು. ನೀವೇನಾದ್ರೂ 3D ಟೈಟಲ್ಸ್ನ ಮಾಡಬೇಕಂದ್ರೆ ಇದನ್ನು ಕೂಡ ಮಾಡ್ಬೋದು. ಸೊ 3D ಟೈಟಲ್ಸ್ನ ಮಾಡಬೇಕಂದ್ರೆ ನೋಡಿ ಈ ಥರ ಮಾಡ್ಬೋದು. ಪ್ಲೇ ಮಾಡ್ತೀನಿ ನೋಡಿ. ಆನಿಮೇಷನ್ ಟ್ರಾನ್ಸಿಷನ್ ತುಂಬ ವೆರೈಟೀಸ್ ಇದೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಇಷ್ಟೆಲ್ಲ ಆಪ್ಷನ್ಸ್ ಇದೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ವಿ, ಈ ಟ್ರ್ಯಾಕ್ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ, ಮತ್ತೆ ಇದರಲ್ಲಿ ಏನೇನು ಬರುತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ವಿ. ಇಲ್ಲಿ ಪ್ರಾಜೆಕ್ಟ್ ಫೈಲ್ಸ್ ಸೆಕ್ಷನ್ ಅಲ್ಲಿ ಈ ಪ್ರಾಪರ್ಟೀಸ್ ಅಲ್ಲಿ ನೀವು ಏನ್ ಚೇಂಜ್ ಮಾಡಬಹುದು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಈ ಟೂಲು ತುಂಬಾ ಸಿಂಪಲ್ ಆಗಿದೆ, ಏನಷ್ಟು ಕಷ್ಟ ಆಗಲ್ಲ ಅರ್ಥ ಮಾಡ್ಕೊಳ್ಳೋದು. ಫಸ್ಟ್ ಟೈಮ್ ಯಾರಾದ್ರೂ ಬಳಸೋರು ಈ ಟೂಲ್ ನೀವು ಈ ತರ ಓಪನ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಈ ತರ ಕಾಣಿಸಿದಾಗ ನಿಮಗೆ ಭಯ ಆಗ್ಬೋದು, ದಯವಿಟ್ಟು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಅರ್ಥ ಮಾಡಿಸ್ಲಿಕ್ಕೆ ನಾವು ನಮ್ಮ ಪ್ರಯತ್ನ ಪಟ್ಟಿದ್ದೀವಿ. ಸೊ ಆ ವಿಡಿಯೋಸ್ನೆಲ್ಲ ನೋಡಿದಾಗ ನಿಮಗೆ ಒಂದು ಸೀರೀಸ್ ಅಲ್ಲಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಅಷ್ಟು ಕ್ಲೀನ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಯವಿಟ್ಟು ಹೋಗಿ ನೋಡಿ, ನಂತರ ಬೇಕಂದ್ರೆ ಒಂದು ವಿಷಯನ ಇಟ್ಕೊಂಡು ಪ್ರಾಕ್ಟೀಸ್ನ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸಲ ನೀವು ಪ್ರಾಕ್ಟೀಸ್ ಜಾಸ್ತಿ, ಇದಕ್ಕೆ ಬೇಕಾಗಿರೋದು ನನ್ನ ಎರಡೇ ವಿಷಯ, ಒಂದು ನಿಮಗೆ ತಾಳ್ಮೆ ಬೇಕಾಗುತ್ತೆ, ಇನ್ನೊಂದು ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ ಫಸ್ಟ್ ಟೈಮ್ ಮಾಡೋರಿಗೆ. ಸೊ ನೀವು ಎಷ್ಟು ಪ್ರಾಜೆಕ್ಟ್ನ ಈ ತರ ಸಿಂಪಲ್ ಪ್ರಾಜೆಕ್ಟ್ಸ್ನ ಮಾಡಿ ಪ್ರಾಕ್ಟೀಸ್ ಮಾಡ್ತಿರಲ್ವಾ, ಆ ಟೂಲ್ ಬಗ್ಗೆ ನಿಮಗೆ ಅಷ್ಟು ಚೆನ್ನಾಗಿ ಪರಿಚಯ ಆಗುತ್ತೆ. ಚೆನ್ನಾಗಿ ಪರಿಚಯ ಆದಾಗ ನಿಮಗೆ ಎಡಿಟಿಂಗ್ ತುಂಬಾ ಸುಲಭ. ಹೇಳ್ಬೇಕಂದ್ರೆ ಇದಕ್ಕೆ ಈ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್ ಕಲಿಯೋದಕ್ಕೆ ಕೊನೆನೇ ಇಲ್ಲ. ಸೊ ಹಾಗಾಗಿ ಕಂಟಿನ್ಯೂಸ್ ಇದು ಪ್ರೋಸೆಸ್, ಎಲ್ಲ ನಿಮ್ಮ ಕ್ರಿಯಾಶೀಲತೆ ಹಾಗೂ ನಿಮ್ಮ ಸೃಜನಶೀಲತೆಗೆ ಬಿಟ್ಟಿದ್ದು. ಸೊ ನೀವು ಪರ್ಸನಲ್ ಆಗಿ ಪ್ರಾಕ್ಟೀಸ್ ಮಾಡಿದಾಗ ಇನ್ನೂ ನಾನು ವಿಡಿಯೋನಲ್ಲಿ ಏನು ತೋರಿಸಿದ್ದೀನಲ್ವಾ, ಅದಕ್ಕಿಂತ ಒಳ್ಳೆ ಐಡಿಯಾಸ್ ಬರುತ್ತೆ, ಇನ್ನೂ ಚೆನ್ನಾಗಿ ಕ್ರಿಯೇಟಿವಿಟಿ ನೀವು ಕಲಿಬಹುದು. ಸೊ ಫಸ್ಟ್ ಟೈಮ್ ಬಿಗಿನರ್ಸಿಗೆ ಕಲಿಯೋರಿಗೆ ಈ ಟೂಲ್ ಸಿಂಪಲ್ ಆಗಿದೆ ಅಂತ ಹೇಳಿ ನಾವು ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ.
ಸೊ ಈ ವಿಷಯ ಎಲ್ಲ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದೀವಿ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದಲ್ಲಿ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಮತ್ತೆ ಮುಖ್ಯವಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಜೊತೆಗೆ ನಮಗೆ ನಿಮಗೆ ಏನಾದರೂ ಫೀಡ್ಬ್ಯಾಕ್ ಅಥವಾ ಬೇರೆ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಇಮೇಲ್ ಐ ಡಿ ಶೇರ್ ಮಾಡಿರ್ತೀವಿ ಈ ವಿಡಿಯೋ ಕೊನೆಯಲ್ಲಿ ದಯವಿಟ್ಟು ಹೋಗಿ ಸೊ ಬೇಕಂದ್ರೆ ನಮಗೆ ಮೇಲ್ ಮಾಡ್ಬೋದು ಸೊ ಅದ್ರ ಮೂಲಕ ನಿಮಗೆ ಸೊ ರೆಸ್ಪಾಂಡ್ ಮಾಡಿ ನಿಮಗೆ ಏನಾದರೂ ಸಹಾಯ ಮಾಡಲಿಕ್ಕಿದ್ರೆ ನಾವು ಖಂಡಿತ ಮಾಡ್ತೀವಿ ನಮ್ಮ ಕಡೆಯಿಂದ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಇನ್ನು ಬರೋ ದಿನಗಳಲ್ಲಿ ಈ ತರ ಹಲವಾರು ವಿಷಯಗಳ ಬಗ್ಗೆ ಹಲವಾರು ಪ್ರಾಜೆಕ್ಟ್ಸ್ನ ತಗೊಂಡು ಹಲವಾರು ಸಾಫ್ಟ್ವೇರ್ ಟೂಲ್ಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಆ ಟೂಲ್ಸ್ ಎಲ್ಲ ನಿಮಗೆ ನಮ್ಮ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಈ ತರ ವಿಡಿಯೋಸು ಸ್ವಯಂ ಕಲಿಕಾ ವಿಡಿಯೋಸು ಜೊತೆಗೆ ನಾವು ವಿಜ್ಞಾನ ಪ್ರಯೋಗ ಸುಲಭವಾಗಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೂ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ಅದನ್ನ ಅದು ಕನ್ನಡದಲ್ಲೂ ಇದೆ ಇಂಗ್ಲಿಷ್ ಅಲ್ಲೂ ಇದೆ ನಿಮಗೆ ಸೊ ಯಾವ್ದ್ರಲ್ಲಿ ಬೇಕೋ ನೋಡ್ಕೋಬಹುದು ಸೊ ಅದನ್ನೆಲ್ಲ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ ಸೊ ಇವನ್ನೆಲ್ಲ ನೀವು ಮಿಸ್ ಮಾಡ್ಕೋಬಾರ್ದಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಫ್ಯೂಚರ್ ಅಲ್ಲಿ ನಾವು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಅದ್ರ ನೋಟಿಫಿಕೇಶನ್ ಬಂದು ನಿಮಗೆ ತಲುಪುತ್ತೆ ಇನ್ನು ಬರೋ ದಿನಗಳಲ್ಲಿ ಇನ್ನು ಹಲವಾರು ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಇಲ್ಲಿ ಇವತ್ತು ನಾನು ಹೇಳಿದಾಗೆ ಈ ವಿಡಿಯೋ ಎಡಿಟಿಂಗ್ ಅಂತ ಹೇಳ್ತಾನೆ ನಾನು ವಿಡಿಯೋ ಎಡಿಟಿಂಗ್ ಅಲ್ಲಿ ನಿಮಗೆ ಆಡಿಯೋ ಎಡಿಟಿಂಗ್ ಒಂದು ವಿಡಿಯೋ ಅಂತ ಬಂದಾಗ ಆ ವಿಡಿಯೋನಲ್ಲಿ ನಿಮಗೆ ಆಡಿಯೋನು ಬರುತ್ತೆ ಇಮೇಜು ಬರುತ್ತೆ ಮತ್ತೆ ವಿಡಿಯೋನು ಇರುತ್ತೆ ಸೊ ಈಗ ವಿಡಿಯೋ ಎಡಿಟಿಂಗ್ ಅಲ್ಲಿ ಜೊತೆಗೆ ಆಡಿಯೋ ಎಡಿಟಿಂಗು ಬೇಕಾಗುತ್ತೆ ನಾನು ಇಲ್ಲಿ ತೋರಿಸ್ಬೋದು ಫೈನಲ್ ಪ್ರಾಜೆಕ್ಟ್ ಅಲ್ಲಿ ಬಂದಾಗ ಇಲ್ಲಿ ಆಡಿಯೋ ಮಿಕ್ಸಿಂಗ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಇದು ಹೇಳ್ತಲ್ಲ ಈ ಆಡಿಯೋ ಎಡಿಟಿಂಗ್ ಕೂಡ ಮಾಡಬೇಕಾಗುತ್ತೆ ಈ ಆಡಿಯೋ ಎಡಿಟಿಂಗ್ ನ ನಾವು ಆಡಾಸಿಟಿ ಅನ್ನೋ ಈ ಸಾಫ್ಟ್ವೇರ್ ಟೂಲ್ ಇಲ್ಲಿದೆ ನೋಡಿ ಇಲ್ಲಿ ಈ ಸಾಫ್ಟ್ವೇರ್ ಟೂಲ್ ಅಲ್ಲಿ ನಾವು ಮಾಡ್ತೀವಿ ಈ ತರ ಟೂಲ್ ಅಲ್ಲಿ ನಾನು ಅಲ್ಲಿ ವಿಡಿಯೋ ಪ್ರೊಸೆಸ್ ಅಲ್ಲಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ತರ ಟೂಲ್ ಅಲ್ಲಿ ಮಾಡ್ತೀವಿ ಅಂತೇಳಿ ಸೊ ನೆಕ್ಸ್ಟ್ ನಿಮಗೆ ಈ ಟೂಲ್ ಬಗ್ಗೆ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟು ಒಂದು ಉದಾಹರಣೆ ಮೂಲಕ ಒಂದು ಸಿಂಪಲ್ ಪ್ರಾಜೆಕ್ಟ್ ನ ಮೂಲಕ ಆಡಿಯೋ ಎಡಿಟ್ ಹೇಗೆ ಮಾಡೋದು ಅದ್ರ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿಸ್ಕೊಡ್ತೀನಿ ಇದು ಕೂಡ ಒಂದು ಸಪರೇಟ್ ಟೂಲ್ ಆಗಿ ನಿಮಗೆ ಹೇಳ್ಕೊಡ್ತೀವಿ ಈ ಓಪನ್ ಶಾಟ್ ಆದ್ಮೇಲೆ ಸೊ ಅಲ್ಲೇವರೆಗೂ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರಿ ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಸೊ ಇನ್ನೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಸೊ ನಮ್ಮ ಚಾನಲ್ಲಿ ಇನ್ನು ಹಲವಾರು ವಿಷಯಗಳ ಬಗ್ಗೆ ನಿಮಗೆ ವಿಡಿಯೋಸ್ ಸಿಗುತ್ತೆ ದಯವಿಟ್ಟು ಹೋಗಿ ನೋಡಿ ಸೊ ಈ ವಿಡಿಯೋ ಸರಣಿನ ನಾವು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಹೊಸ ಟೂಲ್ ಒಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು ಸೋ ಮಚ್